ಎನ್ಎಲ್ ಉಸ್ಕರ ಡೆಕ್ಕೆ ಸ್ವಾಗತ. ಸಂಗೀತ ಕುಂಬಾರ್ ಗಾಳಿಗಂತ ಗೊತ್ತಿಲ್ಲದ ಬಿಜೆಪಿ ಸರ್ಕಾರಕ್ಕೆ, ದಲಿತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಪರಿಶಿಷ್ಟ ಪಂಗಡದ ಹೆಸರಿಲ್ಲದ ಕಲಿಯ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡುತ್ತಿರುವ ಜಿಲ್ಲಾಧಿಕಾರಿಗಳಿಗೆ ಏನು ಇಂದು ಬಿಜಾಪುರ ಜಿಲ್ಲೆಯಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗಳನ್ನು ಮುತ್ತಿಗೆ ಹಾಕುವ ಮುಖಾಂತರ ಸರ್ಕಾರಕ್ಕೆ ನಾವು ಇವತ್ತು ಎಚ್ಚರಿಕೆ ಕೊಟ್ಟಿದ್ದೀವಿ. ಏನು ನಾಯಕ ಜನಾಂಗದ ಉಪಜಾತಿಗಳಾದ ತಳವಾರ ಮತ್ತು ಪರಿವಾರ ಜಾತಿ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಇವತ್ತು ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂಥ ಅಂಬಿಗ ತಳವಾರರು ಪಡೆದುಕೊಳ್ತಿದ್ದಾರೆ. ಅದಕ್ಕೆ ಕುಮ್ಮಕ್ಕೆ ನೀಡುತ್ತಿರುವ ಈ ಜಿಲ್ಲೆಯ ಶಾಸಕರುಗಳು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿ, ಕಾನೂನುಗಳನ್ನು ಉಲ್ಲಂಘನೆ ಮಾಡಿ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಸಹ ಉಲ್ಲಂಘನೆ ಮಾಡಿ, ಈ ದೇಶದ ರಾಷ್ಟ್ರಪತಿಯ ಆದೇಶವನ್ನು ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಏನು ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂಥ ಅಂಬಿಗ ಜಾತಿಯ ತಳವಾರರು ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಳ್ತಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಶಾಸಕರುಗಳು ಸ್ವತಃ ತಾವೇ ನಿಂತು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಈ ಶಾಸಕರುಗಳಿಗೆ ಸಂವಿಧಾನವಾದ ನಿಯಮಗಳನ್ನು ಓದಿಕೊಂಡಿಲ್ವೆ? ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಖಡಕ್ ಆಗಿ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಎಲ್ಲ ತಹಸೀಲ್ದಾರರಿಗೆ, ಯಾರು ಜಾತಿ ಪ್ರಮಾಣ ಪತ್ರ ಕಾನೂನನ್ನು ಮೀರಿ ಆದೇಶಗಳನ್ನು ಮೀರಿ ಇವತ್ತು ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರ ಅಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಯಾರು ನಕಲಿ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿದ್ದಾರ ಅವ್ರ ಮೇಲೆ ಸಹ ಕ್ರಿಮಿನಲ್ ಕೇಸ್ ಹಾಕಿ ಸಮಗ್ರ ತನಿಖೆ ಆಗಬೇಕಂತಕ್ಕಂಥ ಮಾತನ್ನು ಇವತ್ತು ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಸರ್. ಹೇಳ್ರಿ. ನಮ್ಮ ಮರಪ್ಪ ನಾಯಕ್ ಮಗದಂಪುರ್, ಜಿಲ್ಲಾ ಅಧ್ಯಕ್ಷರು ವಾಲ್ಮೀಕಿ ನಾಯಕ ಸಮಾಜ ಮತ್ತು ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ನಕಲಿ ಜಾತಿ ಪ್ರಮಾಣ ಪತ್ರಗಳ ತಡೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು. ಬಂಧುಗಳೇ, ಇವತ್ತಿನ ದಿವಸ ಡಿ ಸಿಗೆ ಉಗ್ರಾಗಿ ಮನವಿ ಕೊಡಲಾಗಿತ್ತು. ಈಗ ನಮ್ಗೆ ಮಂದಿಗೆ ಎಸ್ಟಿ ಸರ್ಟಿಫಿಕೇಟ್ ಸಿಗೋದಿಲ್ಲ. ತುಕ್ರಿ ಕೋಳಿ, ತಳವಾರ, ಅಂಬಿಗೇರ, ಕೋಲ್ಕಾರ ಇಂಥವೆಲ್ಲ ಸರ್ಟಿಫಿಕೇಟ್ ಕೊಡ್ಲಾಗತ್ತಾರ, ಅದಕ್ಕೆ ಬಂದ್ ಆಗಬೇಕು. ಈಗ ಲೋಕಲ್ ಬಿಜಾಪುರ ಎಮ್ ಎಲ್ ಎಗಳು ಸರ್ಟಿಫಿಕೇಟ್ ಕೊಡೋದಕ್ಕೆ ಇಬ್ಬರಿಗೆ ಓಟಿನ ಪರವಾಗಿ ಓಟ್ ನನಗೆ ಹಾಕಲಿ ನೀಗಲಾಗ ಹಾಕಲಿ ಅಂತೇಳಿ ಪೈಪೋಟ್ ನಡೆಸ್ತಾರ. ಇವತ್ತಿನ ದಿವಸ ತಹಸೀಲ್ದಾರ ಮುಂದೆ ಜಗಳಾಡ್ತಾರೆ ಇಬ್ಬರು ಎಮ್ ಎಲ್ ಎಗಳು, ಕಾಂಗ್ರೆಸ್ ಮತ್ತು ಬಿ ಜೆ ಪಿ. ಕೇಸ್ ಹಾಕ್ಸೋದು ಮಾಡೋದು ಮಂದಿಗೆ ಹಾಕ್ಸೋದು ಮಾಡ್ಯಾರ. ಹಿಂದಕ್ಕೆ ಕರಿಗೆ ಅಂತೇಳಿ ಇಚ್ಛಿಸಿದ್ರೆ ಮಿನಿಸ್ಟರ್ ಆತ ಕಾಂಗ್ರೆಸ್ ಸರ್ಕಾರ ಇದ್ದಾಕರ ಅದನ್ನು ಇಲ್ಲ ಮಾಡಿದ್ರು. ಬಂಧುಗಳೇ, ಇವತ್ತು ಹಂಗೆ ಆಗ್ಬಾರ್ದು ನಮ್ಮ ಎಷ್ಟು ಮಂದಿಗೆ. ಅದಕ್ಕೆ ಚೊಲತ್ನಾಗೆ ಇವ್ರಿಗೆ ವ್ಯವಸ್ಥೆ ಆಗಬೇಕು. ಮುಂದೆ ಚುನಾವಣೆ ಬರುವ ಒಳಗೆ ಪಕ್ಷಾತ್ರ ನಮ್ಮ ಮಂದಿ ಪಕ್ಷಾತ್ರ ಚುನಾವಣೆಗೆ ಪಕ್ಷಾತ್ರ ಹಾಕ್ತಾರೆ ಅಂತೇಳಿ ಇವತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ರೀ ಸರ್. ಮಳಚದ ನಾಯ್ಕೋಡಿ ವಾಲ್ಮೀಕಿ ಸಂಘದ ಅಧ್ಯಕ್ಷರು ಸ್ಥಾನದಿಂದ ಬೃಹತ್ ಪ್ರತಿಭಟನೆ ಮೂಲಕ ಅಂಬೇಡ್ಕರ್ ಸರ್ಕಲ್ ಮತ್ತು ಜಿಲ್ಲಾ ಕಚೇರಿ ಬಂದು ಜಿಲ್ಲಾಧಿಕಾರಿ ಮುತ್ತಿಗೆ ಹಾಕಿ ಇವತ್ತು ಮನವಿ ಕೊಟ್ಟಿದ್ದೆವು. ಈಗ ಏನಾಗಿದೆ, ಯಾರು ಕೊಟ್ಟಿ ಜಾತಿ ಬಣ್ಣ ತೊಗೊಂಡಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಆ ಕೊಟ್ಟಿದ್ದನ್ನು ರದ್ದುಪಡಿಸಬೇಕು. ಮತ್ತು ಇಲ್ಲಿ ಏನಾಗಿದೆ, ಯಾವ ವಿಷಯ ಮಾಡ್ಯಾರ ತಹಸೀಲ್ದಾರ್ ಅವ್ರನ್ನ ತಕ್ಷಣ ಅವರ ವಜಾ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ.
ಇಲ್ಲ ಯಾವ ಇಲ್ಲಿ ಸಿಟಿ ಒಳಗೆ ಐತಿ ಯಾವ ತಾಲೂಕು ಎಲ್ಲಿ ಎಲ್ಲಿ ಸಿಂದಗಿ ಬಿಜಾಪುರ ಬಬಲೇಶ್ವರ ತಿಕೋಟ ಚಡ್ಚಣ ಇಂಡಿ ಕೋಲಾರ ಬಾಗೇವಾಡಿ ತಾಳಿಕೋಟಿ ಮುದ್ದೇಬಾಳ ಎಲ್ಲ ತಾಲೂಕುಗಳಲ್ಲಿ ಕೊಟ್ಟಿಗೆ ಮನೆ ಕೊಡಕತ್ತಾರ ಇದಕ್ಕೆಲ್ಲ ರಾಜಕಾರಣಿಗಳು ಬಿಜಾಪುರ ಡಿಸ್ಟಿಕ್ ಒದ್ದೆ ಐತೆ ಮತ್ತೆ ಇದು ಕರ್ನಾಟಕದಾಗ ಅಂದ್ರೆ ಕೆಲವೊಂದು ಹತ್ತೊಂದು ಜಿಲ್ಲೆದಾಗ ಎಲ್ಲಾ ಜಿಲ್ಲೆದಾಗೂ ಈ ನಾಯ್ಕಡ್ ತಳವಾರ ಅಂತ ಹಾಕಿ ತೊಳಕತ್ತಾರ ಇದು ಆದೇಶ ಎಲ್ಲ ಏನು ಮಲ್ಲಿಕಾರ್ಜುನ ಮಟ್ಟಿಗೆ ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜ ಸೇವಾ ಸಂಘದ ರಾಜಗಡದ ಅಧ್ಯಕ್ಷ ಸ್ವಾಭಾವಿಕವಾಗಿ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪ್ರವರ್ಗ ಒಂದರಲ್ಲಿ ಬರುವಂತಹ ಹಂಬಿಗ ಜಾತಿಯವರಿಗೆ ತಳವಾರ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡ್ತಾ ಇದ್ದಾರ. ಇದು ಸಂವಿಧಾನ ಉಲ್ಲಂಘನವಲ್ಲವೇ? ಇವತ್ತಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಗಮನಕ್ಕೆ ತರಬೇಕಾಗುತ್ತೆ. 2019 ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಇಟ್ಟಿದೆ. ಜಿಲ್ಲಾಧಿಕಾರಿಗಳು ಸತ್ರ ವರ್ಸಸ್ ಮಂಗೇಶ್ ನಿವತ್ತೆಯವರ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ರಾಜ್ಯ ಸರ್ಕಾರಕ್ಕೆ ಜಾತಿ ವಿಷಯದಲ್ಲಿ ಜಾತಿಯನ್ನು ಸೇರಿಸುವುದಾಗಲಿ ಅಥವಾ ಮಾರ್ಪಾಡು ಮಾಡುವುದಾಗಲಿ ಅಥವಾ ತಿದ್ದುವುದಾಗಲಿ ಅಥವಾ ಸಿಂಧತ್ವ ಜಾತಿಯನ್ನು ಮಾಡ್ತಕ್ಕಂಥ ಆ ವಿಷಯದಲ್ಲಿ ಮಾಡ್ತಕ್ಕಂಥ ಆದೇಶಗಳಿಗೆ ಯಾವುದೇ ಅಧಿಕಾರ ಇಲ್ಲ ಅಂತಕ್ಕಂಥ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಇವತ್ತು ತಳವಾರ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ. ನಿಜವಾಗಿ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಗುತ್ತಿದೆ. ಅಲ್ಲದೆ ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ಇದೇ ಗೊಂದಲ ಸೃಷ್ಟಿ. ಸರ್ ಇಲ್ಲ ಸರ್.